Hello guys, today we will going to discuss a chapter called budgetary control. Budgetary control alli already cash budget na yav riti prepare madodu anta tilkondu namage iga 6th semester BCom alli budgetary control alli eradu budget prepare madbekagutte, one cash budget innond flexible budget. Cash budget eng madodu anta ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಎರಡು ಮೂರು ವಿಡಿಯೋಸ್ ಮಾಡಿದ್ದೀನಿ ಎರಡು ವಿಡಿಯೋಸ್ ಅಲ್ಲಿ ಸುಮಾರು ಒಂದು ಮೂರು ವರ್ಷದ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿದ್ದೀನಿ. ಇವತ್ತು ಫ್ಲೆಕ್ಸಿಬಲ್ ಬಜೆಟ್ ಬಗ್ಗೆ ತಿಳ್ಕೊಳ್ಳೋಣ. ಈ ಫ್ಲೆಕ್ಸಿಬಲ್ ಬಜೆಟ್ ಅಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಬೋದು. ಫ್ಲೆಕ್ಸಿಬಲ್ ಬಜೆಟ್ ಸರ್, ಫ್ಲೆಕ್ಸಿಬಲ್ ಬಜೆಟ್ ಅಂದ್ರೆ ಏನು? ಫ್ಲೆಕ್ಸಿಬಲ್ ಅಂದ್ರೆ ಚೇಂಜ್ ಅಂತ ಹೇಳಿ. Flexible means no change. When you are preparing a budget which changes in the production activity, andre production alli idu usual age production department maartakanta one budget. Ee production department budget anna prepare madutte enanta, ee varsha ee tinglu athva ee varsha nanu 10,000 units manufacture maartta idini. 10,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನನಗೆ ಈ ತರ ಎಕ್ಸ್ಪೆನ್ಸಸ್ ಆಗುತ್ತೆ, ಒಂದು ಯೂನಿಟ್ ಗೆ ಇಷ್ಟ ಆಗುತ್ತೆ, ಇಷ್ಟು ಯೂನಿಟ್ಸ್ ಗೆ ಟೋಟಲ್ ಯೂನಿಟ್ಸ್ ಗೆ ಇಷ್ಟ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ. ಹೌದಾ? ಒಂದೇ ಒಂದು ಬಜೆಟ್ 10,000 ಯೂನಿಟ್ಸ್ ಮಾತ್ರ ಮಾಡಿದ್ರೆ 10,000 ಯೂನಿಟ್ಸ್ ಗೆ ಎಷ್ಟು ಖರ್ಚಾಗುತ್ತೆ, ಒಂದ್ ಯೂನಿಟ್ ಗೆ ಎಷ್ಟು ಖರ್ಚಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಸಾಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಆ 10,000 ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ಕೊಂಡು ಒಂದು ಕಂಡೀಷನ್ ಅಲ್ಲಿ ಅನ್ಕೊಂಡಿರ್ತೀವಿ. ಏನು ಡಿಮ್ಯಾಂಡ್ ಅಷ್ಟೇ ಇರುತ್ತೆ, ಮಾರ್ಕೆಟ್ ಪ್ರೈಸ್ ಅಷ್ಟೇ ಇರುತ್ತೆ, ಮಾರ್ಕೆಟ್ ಕಂಡೀಷನ್ಸ್ ಹಾಗೆ ಇರುತ್ತೆ, ಏನು ಚೇಂಜಸ್ ಆಗಲ್ಲ ಅಂತ ಅನ್ಕೊಂಡಿರ್ತೀವಿ. ಸಪೋಸ್ ಏನಾದ್ರು ಚೇಂಜಸ್ ಆದ್ರೆ, ಮಾರ್ಕೆಟ್ ಕಂಡೀಷನ್ಸ್ ಚೇಂಜಸ್ ಆದ್ರೆ, ಗವರ್ಮೆಂಟ್ ಪಾಲಿಸೀಸ್ ಚೇಂಜಸ್ ಆದ್ರೆ, ಪ್ರೈಸಸ್ ಆಫ್ ಗೂಡ್ಸ್ ಅಥವಾ ಮೆಟೀರಿಯಲ್ಸ್, ಲೇಬರ್ ಇನ್ನ ಅದರ್ ಓವರ್ ಹೆಡ್ಸ್ ಏನಾದರೂ ಚೇಂಜಸ್ ಆದಾಗ ನಾವು ಎಷ್ಟು ಹೆಂಗೆ ಯಾವ ರೀತಿ ಬಜೆಟ್ ನ ಮಾಡ್ತಕ್ಕಂಥದ್ದು. ಆಗ ಡಿಮ್ಯಾಂಡ್ ಕಡಿಮೆ ಆದ್ರೆ ಏನ್ ಮಾಡೋದು, ಸಡನ್ ಆಗಿ ಡಿಮ್ಯಾಂಡ್ ಜಾಸ್ತಿ ಆದ್ರೆ ಏನ್ ಮಾಡೋದು. ಸೊ ಈಗ ಡಿಮ್ಯಾಂಡ್ ಜಾಸ್ತಿ ಆಗೋದು ಕಡಿಮೆ ಆಗೋದು ಆದಾಗ ನಾವು ಆಲ್ ಆಫ್ ಎ ಸಡನ್ ನಾವು ಪ್ರೊಡಕ್ಷನ್ ಮ್ಯಾನೇಜರ್ ಗೆ ಒಂದ್ ಬಜೆಟ್ ಮಾಡಿಕೊಡು ಅಂತ ಕೇಳಿದ್ರೆ ಅವ್ನು ಮಾಡ್ಕೊಡೋದಕ್ಕೆ ಟೈಮ್ ಇರೋದಿಲ್ಲ. ಅದಕ್ಕೆ ಬಿಗಿನಿಂಗ್ ಆಫ್ ದ ಇಯರ್ ಅಲ್ಲಿ ಅವನಿಗೆ ಫುಲ್ ಕೆಪಾಸಿಟಿ 100% ಕೆಪಾಸಿಟಿ ಅವನ್ ಪ್ರೊಡಕ್ಷನ್ ಮಾಡಿದ್ರೆ 10,000 ಯೂನಿಟ್ಸ್ ಮಾಡಬಹುದು ಅಂತ ಇಟ್ಕೋಣ. ಸಪೋಸ್ ಏನಾದ್ರು ಡಿಮ್ಯಾಂಡ್ ಕಡಿಮೆ ಆಯ್ತು, ಅದು 60% ಆಯ್ತು ಅಥವಾ 80% ಆಯ್ತು ಅಂತ ಇಟ್ಕೊಳ್ಳಿ, ಆವಾಗ ಬಜೆಟ್ ಹೆಂಗ್ ಮಾಡೋದು ಅಂತ ನೋಡ್ಕೋಣ. ನೋಡಿ, ಈ ಫ್ಲೆಕ್ಸಿಬಲ್ ಬಜೆಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ನಮಗೆ ಟೋಟಲ್ ಕಾಸ್ಟ್ ಅನ್ನ ನಾವು ವೇರಿಯಬಲ್ ಕಾಸ್ಟ್ ಮತ್ತೆ ಫಿಕ್ಸ್ಡ್ ಕಾಸ್ಟ್ ಎರಡನ್ನ ಆಡ್ ಮಾಡಿದ್ರೆ ಬರ್ತಕ್ಕಂಥದ್ದು ನಾ ಟೋಟಲ್ ಕಾಸ್ಟ್ ಅಂತ ಹೇಳ್ತೀನಿ. ಈಗ ಈ ವೇರಿಯಬಲ್ ಕಾಸ್ಟ್ ಅಂತ ಹೇಳಿದ್ರೆ ನಾನು ಆವತ್ತೇ ಹೇಳಿದ್ದೀನಿ, ಯಾವುದು ಮಾರ್ಜಿನಲ್ ಕಾಸ್ಟಿಂಗ್ ಬ್ರೇಕ್ ಈವನ್ ಪಾಯಿಂಟ್ ಮಾಡಬೇಕಾದ್ರೆ ವೇರಿಯಬಲ್ ಕಾಸ್ಟ್ ಯಾವ್ದು ಅಂದ್ರೆ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ವೇರಿಯಬಲ್ ಓವರ್ ಹೆಡ್ಸ್, ವೇರಿಯಬಲ್ ಸೆಲ್ಲಿಂಗ್ ಓವರ್ ಹೆಡ್, ವೇರಿಯಬಲ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಈ ತರ ವೇರಿಯಬಲ್ ಅಂದ್ರೆ ವೇರಿಯಬಲ್ ಓವರ್ ಹೆಡ್ಸ್ ಅಂತ ಹೇಳಿದ್ರೆ ಯಾವಾಗ್ಲೂ ಎಕ್ಸ್ಪೆನ್ಸಸ್ ಏನಾಗ್ತಾ ಇರ್ತದೆ, ಜಾಸ್ತಿ ಆಗ್ತಾ ಇರ್ತದೆ ಅಥವಾ ಕಡಿಮೆ ಆಗ್ತಾ ಇರ್ತದೆ. ಜಾಸ್ತಿ ಪ್ರೊಡ್ಯೂಸ್ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಕಡಿಮೆ ಪ್ರೊಡ್ಯೂಸ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಆದ್ರೆ ಒಂದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ನೆನಪಲ್ಲಿ ಇಟ್ಕೊಳ್ಬೇಕು, ವೇರಿಯಬಲ್ ಕಾಸ್ಟ್ ಅಲ್ಲಿ ಮೆಟೀರಿಯಲ್ಸ್ ಆಗ್ಲಿ, ಲೇಬರ್ ಆಗ್ಲಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗ್ಲಿ, ಇವೆಲ್ಲ ಕೂಡ ಒಂದು ಯೂನಿಟ್ ಗೆ ಎಷ್ಟು ಅಂತ ಹೇಳಿರ್ತಲ್ವಾ, ಅದು ಸೇಮ್ ಇರುತ್ತೆ, ರಿಮೈನ್ ಸೇಮ್ ಆಗಿರುತ್ತೆ. ಅರ್ಥ ಈಗ ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ಸೇ ಫಾರ್ ಎಕ್ಸಾಂಪಲ್, ನಾನು 5,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೋಣ. 5,000 ಯೂನಿಟ್ಸ್ ಗೆ ನನ್ಗೆ 500 kg ಮೆಟೀರಿಯಲ್ ಬೇಕಾಗುತ್ತೆ. 1 kg ಮೆಟೀರಿಯಲ್ ಗೆ 2 rupees ಅಂತ ಹೇಳಿದ್ರೆ ಟೋಟಲ್ ಎಷ್ಟಾಯ್ತು ಅಂತ ಹೇಳಿದ್ರೆ 1,000 rupees ಎಕ್ಸ್ಪೆನ್ಸಸ್ ಆಗುತ್ತೆ. ಇದು ಟೋಟಲ್ ಕಾಸ್ಟ್, ಇದು ಪರ್ ಯೂನಿಟ್ ಆಗುತ್ತೆ.
ಫಾರ್ ಎಕ್ಸಾಂಪಲ್ 5,000 ಯೂನಿಟ್ಸ್ ಗೆ 500 ಕೆಜಿಸ್ ಬೇಕು, 6,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ, ಎಷ್ಟು 6,000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಈಗ 5,000 ಯೂನಿಟ್ಸ್ ಗೆ 500 ಕೆಜಿಸ್ ಬೇಕಾದ್ರೆ 6,000 ಯೂನಿಟ್ಸ್ ಗೆ ಖಂಡಿತ ಎಷ್ಟು ಕೆಜಿ ಬೇಕಾಗುತ್ತೆ, 600 ಕೆಜಿಸ್ ಬೇಕಾಗುತ್ತೆ, ಹೌದಾ? ಆಗ ಪರ್ ಯೂನಿಟ್ ಎಷ್ಟು ಇರುತ್ತೆ, 2 ರೂಪೀಸ್ ಇರುತ್ತೆ. ಅಲ್ಲಿಗೆ ಟೋಟಲ್ ಕಾಸ್ಟ್ ಏನಾಗ್ತಾ ಇದೆ, ಚೇಂಜಸ್ ಆಗ್ತಾ ಇದೆ. ಅದೇ ತರ ಸಪೋಸ್ 10,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೋಣ, ಆಗ 1,000 ಕೆಜಿ ಮೆಟೀರಿಯಲ್ ಬೇಕಾಗುತ್ತೆ. ಪರ್ ಯೂನಿಟ್ ಏನಾಯ್ತು, 2 ರೂಪೀಸ್ ಇರುತ್ತೆ. ಅಲ್ಲಿಗೆ ಟೋಟಲ್ 2,000 ರುಪೀಸ್ ಖರ್ಚಾಗುತ್ತೆ, ಅಥವಾ 1,200. ಇದು 2,000 ರುಪೀಸ್ ಆಗುತ್ತೆ, ಕರೆಕ್ಟಾ? ಇಲ್ಲಿ ನಮಗೆ ಅರ್ಥ ಮಾಡಿಕೊಳ್ಬೇಕಾಗಿತ್ತು, ವೇರಿಯಬಲ್ ಕಾಸ್ಟ್ ಮೆಟೀರಿಯಲ್ ಆಗಿರ್ಬೋದು, ಲೇಬರ್ ಆಗಿರ್ಬೋದು, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅಥವಾ ವೇರಿಯಬಲ್ ಓವರ್ ಹೆಡ್, ಸೆಲ್ಲಿಂಗ್ ಓವರ್ ಹೆಡ್, ವೇರಿಯಬಲ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್, ಯಾವುದೇ ಆಗಿರಲಿ ಪರ್ ಯೂನಿಟ್ ಏನಾಗಿರುತ್ತೆ, ಸೇಮ್ ಅಮೌಂಟ್ ಆಗಿರುತ್ತೆ. ಅದೇ ಅಲ್ವಾ ವೇರಿಯಬಲ್ ಕಾಸ್ಟ್ ಅಂತ ಹೇಳಿದ್ರೆ, ಯಾಕೆಂದ್ರೆ ವೆರಿ ಡೆಫಿನೇಷನ್ ಸೇಸ್ ವೇರಿಯಬಲ್ ಕಾಸ್ಟ್ ಈಸ್ ಅ ಕಾಸ್ಟ್ ವಿಚ್ ವೇರೀಸ್ ಇನ್ ರೆಸ್ಪೆಕ್ಟ್ ಆಫ್ ನಂಬರ್ ಆಫ್ ಯೂನಿಟ್ಸ್ ಯು ಪ್ರೊಡ್ಯೂಸ್. ಇಫ್ ಯು ಪ್ರೊಡ್ಯೂಸ್ ಮೋರ್ ಯುವರ್ ಎಕ್ಸ್ಪೆನ್ಸಸ್ ವಿಲ್ ಬಿ ಮೋರ್, ಇಫ್ ಯು ಪ್ರೊಡ್ಯೂಸ್ ಲೆಸ್ ಯುವರ್ ಎಕ್ಸ್ಪೆನ್ಸಸ್ ವಿಲ್ ಬಿ ಲೆಸ್, ಕರೆಕ್ಟಾ? ಬಟ್ ಪರ್ ಯೂನಿಟ್ ವಿಲ್ ಬಿ ರಿಮೈನ್ ಸೇಮ್, ಪರ್ ಯೂನಿಟ್ ವಿಲ್ ಬಿ ರಿಮೈನ್ ಸೇಮ್. ಕ್ಲಿಯರ್ ಆಯ್ತಾ? ಈಗ ಫಿಕ್ಸ್ಡ್ ಕಾಸ್ಟ್ ಅಲ್ಲಿ ಏನೇನ್ ಬರುತ್ತೆ ಸರ್, ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಅಲ್ಲಿ ಯೂಶುವಲ್ ಆಗಿ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂತ ಬರುತ್ತೆ. ಇದು ಯೂಶುವಲ್ ಆಗಿ ಫಿಕ್ಸ್ಡ್ ಆಗಿರುತ್ತೆ, 100% ಯಾವಾಗ್ಲೂ ಆಗಿರುತ್ತೆ. ಅದೇ ತರ ವೇರಿಯಬಲ್ ಸೆಲ್ಲಿಂಗ್ ಓವರ್ ಹೆಡ್ ಆಗಿರ್ಬೋದು, ಸಾರಿ ಸೆಲ್ಲಿಂಗ್ ಓವರ್ ಹೆಡ್, ಫಿಕ್ಸ್ಡ್ ಸೆಲ್ಲಿಂಗ್ ಓವರ್ ಹೆಡ್ ಆಗಿರ್ಬೋದು, ಫಿಕ್ಸ್ಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಆಗಿರ್ಬೋದು, ಇವೆಲ್ಲ ಕೂಡ ಫಿಕ್ಸ್ಡ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಇವೆಲ್ಲ ಕೂಡ ಫಿಕ್ಸ್ಡ್ ಆಗಿರುತ್ತೆ. ಈ ಫಿಕ್ಸ್ಡ್ ಅಲ್ಲಿ ಏನಪ್ಪಾ ಅಂದ್ರೆ, ಸೇ ಫಾರ್ ಎಕ್ಸಾಂಪಲ್ 5,000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಅಂತ ಇಟ್ಕೋಣ. 5,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಮಗೆ 1,000 ರುಪೀಸ್ ಫಿಕ್ಸ್ ಕಾಸ್ಟ್ ಆಗುತ್ತೆ ಅಂತ ಇಟ್ಕೋಣ, ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಆಗುತ್ತೆ ಅಂತ ಇಟ್ಕೋಣ. 5,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 1,000 ರುಪೀಸ್ ಆಗುತ್ತೆ ಅಂತ ಅನ್ಕೋಣ. 10,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟಾಗುತ್ತೆ, ಜಾಸ್ತಿ ಆಗುತ್ತಾ? ಇಲ್ಲ, ಅದು ಕೂಡ 1,000 ಆಗುತ್ತೆ. ಯಾಕೆ ಅಂದ್ರೆ ಅದೇ ಫಿಕ್ಸ್ ಕಾಸ್ಟ್, ಅಂದ್ರೆ ಫಿಕ್ಸ್ ಕಾಸ್ಟ್ ವಿಲ್ ಬಿ ರಿಮೈನ್ ಸೇಮ್ ಇಫ್ ಯು ಪ್ರೊಡ್ಯೂಸ್ ಮೋರ್ ಆರ್ ಲೆಸ್. ನೀನು ಜಾಸ್ತಿನಾದ್ರೂ ಪ್ರೊಡ್ಯೂಸ್ ಮಾಡು, ಕಡಿಮೆನಾದ್ರೂ ಪ್ರೊಡ್ಯೂಸ್ ಮಾಡು, ಫಿಕ್ಸ್ ಕಾಸ್ಟ್ ಏನಾಗಿರುತ್ತೆ, ಸೇಮ್ ಇರುತ್ತೆ, ಕರೆಕ್ಟಾ? ಆದ್ರೆ ವೇರಿ ಏನದು ಕಾಸ್ಟ್ ಪರ್ ಯೂನಿಟ್, ಪರ್ ಯೂನಿಟ್ ಮಾತ್ರ ಚೇಂಜಸ್ ಆಗ್ತಾ ಇರ್ತದೆ. ಕಾರಣ ಏನು ಅಂದ್ರೆ ಇಷ್ಟೇ ನೋಡಿ, 1,000 ರುಪೀಸ್ ಫಿಕ್ಸ್ ಕಾಸ್ಟ್ ಆಗಿದೆ ಎಷ್ಟು ಯೂನಿಟ್ಸ್ ಗೆ, 5,000 ಯೂನಿಟ್ಸ್ ಗೆ. 5,000 ಯೂನಿಟ್ಸ್ ಗೆ 1,000 ರುಪೀಸ್ ಆಗುತ್ತೆ. ಒಂದ್ ಯೂನಿಟ್ ಎಷ್ಟ್ ಆಗುತ್ತೆ, 1,000 ಡಿವೈಡೆಡ್ ಬೈ 5,000 ಅಂತ ಹೇಳಿದ್ರೆ 20 ಪೈಸೆ ಆಗುತ್ತೆ ಪರ್ ಯೂನಿಟ್. ಎಷ್ಟಾಯ್ತು, 20 ಪೈಸೆ ಆಯ್ತು. ಸಪೋಸ್ ಇಫ್ ಯು ಪ್ರೊಡ್ಯೂಸ್ ಮೋರ್, ಜಾಸ್ತಿ ಪ್ರೊಡ್ಯೂಸ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಈಗ 1,000 ಯೂನಿಟ್ಸ್ ಇಂದ 5,000 ಯೂನಿಟ್ಸ್ ಇಂದ 10,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಫಿಕ್ಸ್ಡ್ ಕಾಸ್ಟ್ 1,000 ರುಪೀಸೇ ಇರುತ್ತೆ. ಆದ್ರೆ ಪರ್ ಯೂನಿಟ್ ಏನಾಗ್ತಾ ಇರ್ತದೆ, ಚೇಂಜ್ ಆಗ್ತಾ ಇರ್ತದೆ. ಕಾರಣ ಏನಂದ್ರೆ 1,000 / 10,000 ಮಾಡಿದಾಗ ನಮಗೆ ಪರ್ ಯೂನಿಟ್ 0.10 ಆಗುತ್ತೆ. ಅಲ್ಲಿಗೆ ಇಲ್ಲಿ 5,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಒಂದ್ ಯೂನಿಟ್ ಗೆ 20 ಪೈಸೆ ಖರ್ಚಾಗುತ್ತೆ, ಕರೆಕ್ಟಾ? ನಿಮ್ಗೆ 1,000 ರುಪೀಸ್ ಆಯ್ತು. ಅದೇ 10,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಿಮಗೆ ಬರೀ 10 ಪೈಸೆ ಮಾತ್ರ ಖರ್ಚಾಗುತ್ತೆ ಒಂದ್ ಯೂನಿಟ್. ಆದ್ರೆ ಇಲ್ಲಿಗೆ ಡಿಫರೆನ್ಸ್ ಏನಪ್ಪ, ವಾಟ್ ಈಸ್ ದ ಕಾನ್ಸೆಪ್ಟ್ ಯು ಅಂಡರ್ಸ್ಟುಂಡ್, ಏನ್ ಅರ್ಥ ಆಯ್ತು ಇದರಲ್ಲಿ ಅಂದ್ರೆ, ಫಿಕ್ಸ್ ಕಾಸ್ಟ್ ಟೋಟಲ್ ಕಾಸ್ಟ್ ಸೇಮ್ ಇರುತ್ತೆ, ಟೋಟಲ್ ಕಾಸ್ಟ್ ಏನಿರುತ್ತೆ ಸೇಮ್ ಇರುತ್ತೆ, ಪರ್ ಯೂನಿಟ್ ಮಾತ್ರ ಚೇಂಜಸ್ ಆಗ್ತಾ ಇರ್ತದೆ. ಅದೇ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಸೇಮ್ ಇರುತ್ತೆ, ಆದ್ರೆ ಟೋಟಲ್ ಕಾಸ್ಟ್ ಮಾತ್ರ ಚೇಂಜ್ ಆಗ್ತದೆ. ಅರ್ಥ ಆಯ್ತಾ? ಈಗ ನಾವು ಒಂದು 3 ಕ್ವೆಶ್ಚನ್ ಅನ್ನ ಫ್ಲೆಕ್ಸಿಬಲ್ ಬಜೆಟ್ ಅಲ್ಲಿ ಸಾಲ್ವ್ ಮಾಡೋಣ. ಇದರಲ್ಲಿ ತುಂಬಾ ಕ್ಯಾಲ್ಕುಲೇಷನ್ಸ್ ಇರುತ್ತೆ,
ನೀವು ಕ್ಯಾಲ್ಕುಲೇಟರ್ನ ಮುಂದೆ ಇಟ್ಕೊಂಡು ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ. ಓಕೆನಾ? ಈಗ ಒಂದು ಪ್ರಾಬ್ಲಮ್ ನ ಮಾಡಿ. ಇದು 2015 ಕ್ವಶನ್ ಪೇಪರು, ಕ್ಲೀನಾಗಿ ನೋಡ್ಕೊಳ್ಳಿ, ಕ್ವಶನ್ ಬರ್ಕೊಳ್ಳಿ, ನನ್ನ ಮಾತು ಕೇಳಿ. ಯಾಕೆಂದರೆ ಇದು ಸ್ವಲ್ಪ ದೊಡ್ಡ ಕ್ವಶನ್ ಥರ ಇದೆ. ಇದು 14 ಮಾರ್ಕ್ಸ್ ಕೇಳಿದ್ದಾನೆ 2015. ಓಕೆನಾ? ಸೊ ಗೈಸ್, ಇದು 2015 ಕ್ವಶನ್ ಪೇಪರ್, ಫ್ಲೆಕ್ಸಿಬಲ್ ಬಜೆಟ್ ಮಾಡ್ತಾ ಇದ್ವಿ. ಈಗ ಇದರಲ್ಲಿ ಅವನು ಏನೇನು ಕೊಟ್ಟಿದ್ದಾನೆ ಒಂದ್ಸರಿ ಕ್ವಶನ್ ಓದ್ಬಿಡ್ತೀನಿ, ಕ್ವಿಕ್ ಆಗಿ ನೋಡ್ಕೊಳ್ಳಿ. ಎ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಹ್ಯಾಸ್ ಎ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ದಿ ಎಕ್ಸ್ಪೆನ್ಸಸ್ ಫಾರ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಫ್ 10,000 ಯೂನಿಟ್ಸ್, 50% ಲೆವೆಲ್ ಕೆಪಾಸಿಟಿ. ಸೊ 50% ಲೆವೆಲ್ ಕೆಪಾಸಿಟಿಗೆ 50% ಲೆವೆಲ್ ಕೆಪಾಸಿಟಿಗೆ 50% ಲೆವೆಲ್ ಕೆಪಾಸಿಟಿಗೆ ಎಷ್ಟಾಗುತ್ತಂತೆ 10,000 ಯೂನಿಟ್ಸ್ ಆಗುತ್ತೆ ಅಂತ ಕೊಟ್ಟಿದ್ದಾನೆ, ಕರೆಕ್ಟಾ? ಈಗ 10,000 ಯೂನಿಟ್ಸ್ 50% ಆದ್ರೆ ಹೌದಾ? ಆಮೇಲೆ ಮುಂದಕ್ಕೆ ನೋಡೋಣ ಏನೇನು ಕೊಟ್ಟಿದ್ದಾನೆ. ಯೂನಿಟ್ಸ್ ಫಾರ್ ಎ ಪೀರಿಯಡ್ ಆರ್ ಎಸ್ ಫಾರ್ಮೇಶನ್ ಇತ್ತು. ಮೆಟೀರಿಯಲ್ಸ್ ₹40 ಪರ್ ಯೂನಿಟ್, ವೇಜಸ್ 20 ಪರ್ ಯೂನಿಟ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ₹10, 40% ಫಿಕ್ಸ್ಡ್ ಅಂತ ಹೇಳಿದ್ದಾನೆ. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ₹5, ಆಲ್ ಫಿಕ್ಸ್ಡ್ ಅಂತ ಹೇಳ್ತಾನೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 60% ಫಿಕ್ಸ್ ₹5 ಅಂತ ಹೇಳ್ತಾನೆ. ಟೋಟಲ್ ಕಾಸ್ಟ್ ₹80, ಪ್ರಾಫಿಟ್ 20, ಸೆಲ್ಲಿಂಗ್ ಪ್ರೈಸ್ 100 ಅಂತ ಹೇಳಿದ್ದಾನೆ. ಪ್ರಿಪೇರ್ ಫ್ಲೆಕ್ಸಿಬಲ್ ಬಜೆಟ್ ಫಾರ್ 60% ಅಂಡ್ 90% ಲೆವೆಲ್ ಆಫ್ ಕೆಪಾಸಿಟಿ. ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದಟ್ ದ ಪ್ರೆಸೆಂಟ್ ಯೂನಿಟ್ ಸೆಲ್ಲಿಂಗ್ ಪ್ರೈಸ್ ವಿಲ್ ರಿಮೈನ್ ಕಾನ್ಸ್ಟೆಂಟ್ ಅಪ್ ಟು 60% ಆಕ್ಟಿವಿಟಿ, ಬಿಯಾಂಡ್ ಆಫ್ ವಿಚ್ ಎ 5% ರಿಡಕ್ಷನ್ ಈಸ್ ಕಂಪ್ಲೀಟ್ ಕಂಟೆಂಪ್ಲೇಟೆಡ್ ಅಪ್ ಟು 90% ಆಕ್ಟಿವಿಟಿ ಲೆವೆಲ್ಸ್ ಅಂತ ಹೇಳಿದ್ದಾರೆ. ಈಗ ನಮಗೆ ಮೇನ್ ಪಾಯಿಂಟ್ ಏನಪ್ಪಾ ಇದೆ, ಈಗ 50% ಕೆಪಾಸಿಟಿಗೆ ಎಷ್ಟಂತ ಹೇಳಿದ್ದಾನೆ, 10,000 ಯೂನಿಟ್ಸ್ ಆಗುತ್ತೆ ಅಂತ ಹೇಳಿದ್ದಾನೆ. ಎಷ್ಟಂತ ಹೇಳಿದ್ದಾನೆ, 10,000 ಯೂನಿಟ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ 50% ಕೆಪಾಸಿಟಿಗೆ 10,000 ಆದ್ರೆ ನೋಡಿ, 10,000 ಯೂನಿಟ್ಸ್ 50% ಆದ್ರೆ 90% ಎಷ್ಟ್ ಆಗುತ್ತೆ ಅಂದ್ರೆ, ಸೊ 10,000 ಡಿವೈಡೆಡ್ ಬೈ 50 × 9,000 ಅಥವಾ 90% ಆದ್ರೆ ಎಷ್ಟ್ ಆಗುತ್ತೆ ಅಂದ್ರೆ 18,000 ಯೂನಿಟ್ಸ್ ಆಗುತ್ತೆ. ಅದೇ ತರ 10,000 ಯೂನಿಟ್ಸ್ 50% ಕೆಪಾಸಿಟಿಗಾದ್ರೆ 60% ಎಷ್ಟ್ ಆಗುತ್ತೆ ಅಂತ ಹೇಳಿದ್ರೆ 12,000 ಯೂನಿಟ್ಸ್ ಆಗುತ್ತೆ. ಇದು ಅರ್ಥ ಆಯ್ತಾ? ಫಸ್ಟ್ ಕಲಿಬೇಕಾಗಿರೋದು ಪರ್ಸೆಂಟೇಜ್ ಹೇಳಿದ್ರು, 10,000 ಯೂನಿಟ್ಸ್ 50% ಕೆಪಾಸಿಟಿಗೆ ಅಂತ ಹೇಳಿದ್ದಾರೆ. ನಾವೇನ್ ಮಾಡಬೇಕು, ಅವನು ಕೇಳಿರೋದೇನು, 90% ಲೆವೆಲ್ ಆಫ್ ಕೆಪಾಸಿಟಿಗೆಷ್ಟು, 60% ಕೆಪಾಸಿಟಿಗೆಷ್ಟು ಅಂತ ಹೇಳಿದ್ದಾರೆ. 90% ಕೆಪಾಸಿಟಿಗಾದ್ರೆ 18,000 ಆಗುತ್ತೆ, 60% ಕೆಪಾಸಿಟಿಗಾದ್ರೆ ಎಷ್ಟಾಗುತ್ತೆ, 12,000 ಯೂನಿಟ್ಸ್ ಆಗುತ್ತೆ. ಈಗ ನಮಗೆ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅದನ್ನ ನೀಟಾಗಿ ಬರ್ಕೊಂಡ್ಬಿಟ್ಟಿದ್ವಿ. ಏನದು ಅಂದ್ರೆ, ಅವನು 50% ಕೆಪಾಸಿಟಿಗೆ 10,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಒಂದು ಯೂನಿಟ್ಗೆ ಮೆಟೀರಿಯಲ್ಸ್ ₹40 ಆಗುತ್ತೆ, ವೇಜಸ್ ₹20 ಪರ್ ಯೂನಿಟ್ ಆಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಟೋಟಲ್ ₹10 ಇದೆಯಲ್ಲ, ಅವನೇನ್ ಹೇಳಿದಾನೆ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 40% ಫಿಕ್ಸ್ಡ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ₹10 ಅಲ್ಲಿ 40% ಫಿಕ್ಸ್ಡ್ ಅಂದ್ರೆ ₹4 ಫಿಕ್ಸ್ಡ್ ಆದ್ರೆ ಇನ್ನ ₹6 ಏನಾಗುತ್ತೆ, ಖಂಡಿತ ವೇರಿಯಬಲ್ ಆಗುತ್ತೆ. ಅದೇ ತರ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ₹5 ಪರ್ ಯೂನಿಟ್ ಆಲ್ ಫಿಕ್ಸ್ಡ್ ಅಂತ ಹೇಳಿದ್ದಾರೆ, ₹5 ಫಿಕ್ಸ್ಡ್ ಅಂದ್ರೆ ವೇರಿಯಬಲ್ ₹1 ಇಲ್ಲ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 60% ಫಿಕ್ಸ್ಡ್ ಅಂತ ಹೇಳಿದ್ದಾರೆ, ಅಲ್ಲಿಗೆ ₹5 ಅಲ್ಲಿ 60% ₹3 ಆಯ್ತು, ಕರೆಕ್ಟಾ? ಇನ್ನ 40% ಏನಾಯ್ತು, ವೇರಿಯಬಲ್ ಆಗುತ್ತೆ. ಈಗ ವೇರಿಯಬಲ್ ಫಿಕ್ಸ್ಡ್ ಎಲ್ಲ ಚೇಂಜಸ್ ಏನ್ ಮಾಡ್ಕೊಂಡ್ವಿ, ಡಿವೈಡ್ ಮಾಡ್ಕೊಂಡ್ವಿ. ಇದನ್ನ ಟೋಟಲ್ ಮಾಡ್ಬೋದು, ಟೋಟಲ್ ಮಾಡಿದ್ರೆ 8 × 6 ಇದು 8 × 12 ಅಲ್ಲಿಗೆ 68 + 1 80 ಆಯ್ತು,
ಕರೆಕ್ಟಾ? ಈಗ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಕೊಟ್ಟಿರ್ತಕ್ಕಂಥ ಕ್ವಶನ್ ಏನೇನ್ ಪರಿಣಿಟ್ ಕೊಟ್ಟಿದ್ದಾನೆ ಅದನ್ನೆಲ್ಲ ಫಿಕ್ಸ್ಡ್ ವೇರಿಯಬಲ್ ಫಿಕ್ಸ್ಗೆ ನಾವೇನ್ ಮಾಡಿದ್ವಿ, ಚೇಂಜಸ್ ಮಾಡ್ಕೊಂಡ್ವಿ. ಫಸ್ಟ್ ಇದೆಲ್ಲ ಮಲ್ಟಿಪ್ಲೈ ಮಾಡ್ಕೊಂಡು 10,000 ಯೂನಿಟ್ಸ್ಗೆ ಇಷ್ಟು ಮಲ್ಟಿಪ್ಲೈ ಮಾಡ್ಕೊಂಡ್ರೆ 40 × 10 lakhs ಅಂದ್ರೆ 4 lakhs ಆಗುತ್ತೆ, 20 × 10 lakhs ಅಂದ್ರೆ 2 lakhs ಆಗುತ್ತೆ, 6 × 10 ಅಂತ ಹೇಳಿದ್ರೆ 60,000 ಆಗುತ್ತೆ, 2 × 10,000 ಅಂದ್ರೆ 20,000 ಆಗುತ್ತೆ. ಇದನ್ನ ಟೋಟಲ್ ಮಾಡ್ಕೊಂಡಿ ಅಲ್ಲಿಗೆ 6,80,000 ಆಯ್ತು, 4 × 10 ಅಂದ್ರೆ 40,000 ಆಯ್ತು, 5 × 10 ಅಂದ್ರೆ 50,000 ಆಯ್ತು, 3 × 10 ಅಂದ್ರೆ 30,000 ಆಯ್ತು. ಇದನ್ನ ಟೋಟಲ್ ಮಾಡ್ಬಿಡ್ತೀನಿ, 40 + 50 = 90 + 30 = 1,20,000. ಈಗ 680 + 1,20,000 ಎಷ್ಟಾಯ್ತು? 8 lakhs ಆಯ್ತು. ಈಗ 20 rupees ಪ್ರಾಫಿಟ್ ಅಂತೆ, 20 × 10,000 ಅಂತ ಹೇಳಿದ್ರೆ 2 lakhs ಆಗುತ್ತೆ. ಅಲ್ಲಿಗೆ ಟೋಟಲ್ ಸೇಲ್ಸ್ ಎಷ್ಟಾಯ್ತು? 10 lakhs ಆಯ್ತು. ಇದು ಅವ್ನ್ ಕೊಟ್ಟಿರೋ ಪ್ರಾಬ್ಲಮ್ ನಲ್ಲಿ ನಾವು ಮಾಡ್ಬೇಕಾಗಿರುತ್ತೆ ಕೆಲಸ. ಈಗ ಅವನ್ ಕೇಳಿರೋ ಕ್ವಶನ್ಗೆ ಆನ್ಸರ್, ಅವನೇನ್ ಕ್ವಶನ್ ಕೇಳಿದಾನೆ, 10,000 ಯೂನಿಟ್ಸ್ಗೆ ಪರ್ ಯೂನಿಟ್ ಇಷ್ಟಿಷ್ಟ ಅಂದ್ರೆ 10,000 ಯೂನಿಟ್ಸ್ಗೆ ಟೋಟಲ್ ಎಷ್ಟು ಅಂತ ಕ್ಯಾಲ್ಕುಲೇಟ್. ಅವನ್ ಕೇಳಿರೋ ಕ್ವಶನ್, 90% ಕೆಪಾಸಿಟಿ ಆದ್ರೆ ಎಷ್ಟು, 60% ಕೆಪಾಸಿಟಿ ಲೆವೆಲ್ ಆದ್ರೆ ಎಷ್ಟು ಅಂತ ಕೇಳಿದ್ದಾರೆ. 90% ಕೆಪಾಸಿಟಿ ಆದ್ರೆ 18,000 ಆಯ್ತು, 60% ಕೆಪಾಸಿಟಿ ಆದ್ರೆ 12,000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿ. ಹೌದಾ ಇಲ್ವೋ? ನಾನು ಬೇಸಿಕ್ ಅಲ್ಲೇ ಹೇಳಿದ್ದೀನಿ ಏನಂತ, ನೀವು ಎಷ್ಟಾದರೂ ಪ್ರೊಡ್ಯೂಸ್ ಮಾಡ್ಬೋದು, 10,000 ಆದರೂ ಮಾಡಿ, 18,000 ಆದರೂ ಮಾಡಿ, 12,000 ಆದರೂ ಮಾಡಿ. ನೀವು ಜಾಸ್ತಿ ಪ್ರೊಡ್ಯೂಸ್ ಮಾಡಿದಾಗ ಹೌದಾ ಮೆಟೀರಿಯಲ್ ಏನಾಗುತ್ತೆ, ಜಾಸ್ತಿ ಬೇಕಾಗುತ್ತೆ. ವೇರಿಯಸ್ ಏನಾಗುತ್ತೆ, ಜಾಸ್ತಿ ಬೇಕಾಗುತ್ತೆ. ಅಂದ್ರೆ ವೇರಿಯಬಲ್ ಅಲ್ಲಿ ಎಲ್ಲ ಜಾಸ್ತಿ ಜಾಸ್ತಿ ಆಗುತ್ತೆ ಎಕ್ಸ್ಪೆನ್ಸಸ್, ಕರೆಕ್ಟ್ ಇಲ್ಲೋ? ಹಾಗಾದ್ರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ, 1 per unit ಅಷ್ಟೇ ಇರುತ್ತೆ ಅಂತ ಹೇಳಿದ್ದೀನಿ. ಅಲ್ಲಿಗೆ ನಾನೇನ್ ಮಾಡ್ತೀನಿ, ಈ ವೇರಿಯಬಲ್ ಕಾಸ್ಟ್ ಅಲ್ಲಿ ಪರ್ ಯೂನಿಟ್ ಅಲ್ಲಿ ಈ 10,000 ಯೂನಿಟ್ಸ್ ಏನಿದೆ ಅಲ್ವಾ ಅದನ್ನ ಡಿಟೋ ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ಯಾಕೆಂದ್ರೆ ಪರ್ ಯೂನಿಟ್ ಸೇಮ್ ಇರುತ್ತೆ, ನೀವು ಎಷ್ಟಾದ್ರೂ ಪ್ರೊಡ್ಯೂಸ್ ಮಾಡಿ. ಹೌದಾ? ಪರ್ ಯೂನಿಟ್ ಎಷ್ಟಾಯ್ತು? 68 ಆಯ್ತು. ಆದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ಏನಾಯ್ತು, ಜಾಸ್ತಿ ಆಯ್ತು. ಯಾಕೆ ಅಂದ್ರೆ ಇಲ್ಲಿ 1 unit 40 rupees ಅಂದ್ರೆ 18,000 ಎಷ್ಟಾಯ್ತು? ಹೌದಾ, ಅದು ಕ್ಯಾಲ್ಕುಲೇಟ್ ಮಾಡಿದ್ರೆ 7,20,000 rupees ಖರ್ಚಾಗುತ್ತೆ ಮೆಟೀರಿಯಲ್ ಗೆ. 20 × 18,000 ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 3,60,000 rupees ಆಯ್ತು. 18,000 × 6 rupees ಪರ್ ಯೂನಿಟ್ ಆದ್ರೆ 1,08,000 ಆಗುತ್ತೆ. 2 × 18,000 ಅಂದ್ರೆ 36,000 ಆಯ್ತು. ಅಲ್ಲಿಗೆ ಇದನ್ನ ಟೋಟಲ್ ಮಾಡಿ, 4 1 carries 10 12 1 carries 11 12 12 lakh 24,000 ಆಯ್ತು. ಕರೆಕ್ಟಾ? 12 lakh 24,000. ಈಗ ನೀವು ಎಷ್ಟಾದ್ರೂ ಪ್ರೊಡ್ಯೂಸ್ ಮಾಡಿ, ಪರ್ ಯೂನಿಟ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಕರೆಕ್ಟಾ? ಪರ್ ಯೂನಿಟ್ ಸೇಮ್ 2 rupees. ಈಗ ಇದು ಕೂಡ ಏನಾಯ್ತು, ಸೇಮ್ ಇದೆ 68. ಯಾಕೆಂದ್ರೆ ಇದು 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 ಪರ್ ಯೂನಿಟ್ ಗಳೆಲ್ಲ ಸೇಮ್, ಟೋಟಲ್ ಕೂಡ ಸೇಮ್ ಆಗುತ್ತೆ. ಈಗ 40 × 12,000, ಸೊ 12 × 4 = 48 ಅಂದ್ರೆ 4 lakh 80,000 rupees ಆಗುತ್ತೆ. 12 × 2 = 24, 2 lakh 40,000 ಆಗುತ್ತೆ. 6 × 6 = 72,000 rupees ಆಗುತ್ತೆ. ಇದು 2 × 12 ಅಂದ್ರೆ 24,000 ಆಗುತ್ತೆ. ಅಲ್ಲಿಗೆ ಟೋಟಲ್ 6, 12, 19, 21, 8 8,16,000 ಆಯ್ತು. ಕರೆಕ್ಟಾ? ಅಲ್ಲಿಗೆ ವೇರಿಯಬಲ್ ಕಾಸ್ಟ್ ಬಂತು. ಸೊ ಇನ್ನೊಂದ್ಸರಿ ಹೇಳ್ತೀನಿ, ವೇರಿಯಬಲ್ ಕಾಸ್ಟ್ ಅಲ್ಲಿ ಫಸ್ಟ್ 10,000 ಯೂನಿಟ್ಸ್ಗೆ ಕೊಟ್ಟಿದ್ದಾನೆ ಯೂನಿಟ್ ಎಷ್ಟೆಷ್ಟು ಅಂತ. ಆ ಪರ್ ಯೂನಿಟ್ ನ ಸೇಮ್ ಕಾಪಿ ಮಾಡ್ಕೊಡಿ, ಎಷ್ಟಕ್ಕೆ, 90%ಗೆ ಮತ್ತೆ 60% ಮಲ್ಟಿಪ್ಲೈ ಮಾಡಿ. ಓಕೆನಾ? ಈಗ ಫಿಕ್ಸ್ಡ್ ಬರೋಣ. ಫಿಕ್ಸ್ಡ್ ಅಂದ್ರೆ ಏನಂತ ಹೇಳಿದ್ದೀನಿ ಬೇಸಿಕಲ್ಲಿ ಬಿಗಿನಿಂಗ್ ಆಫ್ ದ ವಿಡಿಯೋನಲ್ಲಿ, ಟೋಟಲ್ ಕಾಸ್ಟ್ ಏನಾಗಿರುತ್ತಂತೆ, ಸೇಮ್ ಇರುತ್ತೆ. ನೀನು 10,000 ಯೂನಿಟ್ಸ್ ಆದ್ರೂ ಮ್ಯಾನುಫ್ಯಾಕ್ಚರ್ ಮಾಡು, 18,000 ಯೂನಿಟ್ಸ್ ಆದ್ರೂ ಮ್ಯಾನುಫ್ಯಾಕ್ಚರ್ ಮಾಡು, ಅಥವಾ 12,000 ಯೂನಿಟ್ಸ್ ಆದ್ರೂ ಮ್ಯಾನುಫ್ಯಾಕ್ಚರ್ ಮಾಡು, ಟೋಟಲ್ ಕಾಸ್ಟ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಅದು ಮ್ಯಾನುಫ್ಯಾಕ್ಚರಿಂಗ್. ಅಡ್ಮಿನಿಸ್ಟ್ರೇಷನ್ 50,000, ನೀನು 10,000 ಆದ್ರೂ ಮಾಡು, 18 ಆದ್ರೂ ಮಾಡು,
12,000 ಆದ್ರೂ ಮಾಡು, ಟೋಟಲ್ ಕಾಸ್ಟ್ ಏನಾಗಿರುತ್ತೆ 7. ಸೆಲ್ಲಿಂಗ್ ಓವರ್ ಹೆಡ್ ಅಷ್ಟೇ 30,000 ಟೋಟಲ್ ಕಾಸ್ಟ್ ಇದೆ, ಅದು ಕೂಡ ಸೇಮ್ ಇರುತ್ತೆ. 10,000 10,000 18,000 12,000 ಈ ಟೋಟಲ್ ಇದೆಷ್ಟು ಇದೆ 1,20,000 ಇದೆ. ಮತ್ತೆ ಟೋಟಲ್ ಮಾಡಕ್ ಹೋಗ್ಬೇಡಿ, 40, 50, 30, 40, 50, 30, 40, 50, 30. ಸೊ ಮತ್ತೆ ಟೋಟಲ್ ಮಾಡಕ್ ಹೋಗ್ಬೇಡಿ, ಓಕೆನಾ. ಈಗ ಪರ್ ಯೂನಿಟ್ ಮಾತ್ರ ಚೇಂಜ್ ಆಗ್ತದೆ, ಯಾಕೆ ಅಂತ ಹೇಳಿದ್ರೆ ಈಗ ಫಿಕ್ಸ್ ಕಾಸ್ಟ್ ಟೋಟಲ್ ಸೇಮ್ ಇದ್ರೆ ಪರ್ ಯೂನಿಟ್ ಏನಾಗುತ್ತೆ, ಖಂಡಿತ ಚೇಂಜ್ ಆಗುತ್ತೆ. ಆದ್ರೆ ವೇರಿಯಬಲ್ ಅಲ್ಲಿ ಆಗಲ್ಲ, ಪರ್ ಯೂನಿಟ್ ಸೇಮ್ ಇರುತ್ತೆ, ಟೋಟಲ್ ಕಾಸ್ಟ್ ಮಾತ್ರ ಏನಾಗ್ತದೆ ಚೇಂಜ್ ಆಗ್ತದೆ. ಫಿಕ್ಸ್ ಕಾಸ್ಟ್ ರಿವರ್ಸ್, ಟೋಟಲ್ ಕಾಸ್ಟ್ ಸೇಮ್ ಇರುತ್ತೆ, ಪರ್ ಯೂನಿಟ್ ಚೇಂಜಸ್ ಆಗ್ತಾ ಇರ್ತದೆ. ಅರ್ಥ ಆಗ್ತದ್ಯಾ? ಈಗ ಪರ್ ಯೂನಿಟ್ ಎಷ್ಟು ಅಂತ ನೋಡೋಣ. ನೋಡಿ, 40,000 rupees 10,000 ಆದ್ರೆ 1 unit ಎಷ್ಟು ಅಂತ ಗೊತ್ತಾಯ್ತು. 40,000 rupees 18,000 ಆದ್ರೆ 1 unit ಎಷ್ಟು ಆಯ್ತು ಅಂತ ಹೇಳಿದ್ರೆ 0.22 rupees ಆಯ್ತು. 2.22. ಅದೇ ತರ 40,000 rupees 12,000 units ಆದ್ರೆ ಎಷ್ಟಾಗುತ್ತೆ? 3 rupees 33 paisa. ಓಕೆನಾ? ಅದೇ ತರ 50,000 rupees 10,000 units ಆದ್ರೆ 1 unit 5 rupees ಬಂತು. ಅದೇ 50,000 units 18,000 ಆದ್ರೆ 2.78. ಅದೇ 50,000 12,000 units ಆದ್ರೆ 4.16 ಆಗುತ್ತೆ. ಓಕೆನಾ? ಈಗ 30,000 18,000 ಆದ್ರೆ 1 unit ಎಷ್ಟು ಆಗುತ್ತೆ? 30,000 / 18,000 1.67 ಆಗುತ್ತೆ. ಇದು 30,000 / 12,000 2 rupees 50 paisa. ಅಲ್ಲಿಗೆ ಕ್ಲಿಯರ್ ಆಗಿ ಎಲ್ಲ ಗೊತ್ತಾಯ್ತು. ಈಗ ಇದನ್ನ ಟೋಟಲ್ ಮಾಡ, ಟೋಟಲ್ ಮಾಡೋದು 70, 1 carries 14 + 2, 16, 1 carries 6 rupees 67 paisa. ಇದು 9 7 9. ಇದನ್ನ ಎಲ್ಲ ಒಂದ್ ಕಡೆ ಇದು 7 ಮಾಡೋಣ, ಸೊ ದಟ್ ಇದು 10 rupees ಆಗುತ್ತೆ, ಸುಮ್ಮನೆ ಆಗುತ್ತೆ. ಈಗ ಇದನ್ನ ಟೋಟಲ್ ಮಾಡಿದ್ರೆ 0.674 74.67, ಇದು 78 rupees. ಈಗ 12,24,000 + 1,20,000 is 13,44,000. ಇದು 6,39,36,000. ಈಗ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡೋಕ್ ಮುಂಚೆ ಒಂದ್ಸರಿ ಪ್ರಾಬ್ಲಮ್ ನೋಡೋಣ. ಪ್ರಾಬ್ಲಮ್ ನಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ, ಏನ್ ಟ್ವಿಸ್ಟ್ ಅಂತ ಹೇಳ್ತಿತ್ತು. ಓದಿದ್ರೆ ಗೊತ್ತಾಗ, ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದಟ್ ದಿ ಪ್ರೆಸೆಂಟ್ ಯೂನಿಟ್ ಸೆಲ್ಲಿಂಗ್ ಪ್ರೈಸ್, ಪ್ರೆಸೆಂಟ್ ಯೂನಿಟ್ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಏನು, 50% ಕೆಪಾಸಿಟಿ ನಲ್ಲಿ 100 rupees ಇದೆ, ಒಂದು ಯೂನಿಟ್ ಗೆ ಸೆಲ್ಲಿಂಗ್ ಪ್ರೈಸ್ ವಿಲ್ ರಿಮೈನ್ ಸೇಮ್ ಕಾನ್ಸ್ಟೆಂಟ್, ವಿಲ್ ರಿಮೈನ್ ಕಾನ್ಸ್ಟೆಂಟ್ ಅಪ್ ಟು 60% ಕೆಪಾಸಿಟಿ. ಅಂದ್ರೆ 60% ಕೆಪಾಸಿಟಿ ವರ್ಗು ಸೆಲ್ಲಿಂಗ್ ಪ್ರೈಸ್ ಎಷ್ಟಿರುತ್ತಂತೆ, 100 rupees ಇರುತ್ತೆ. ಎಷ್ಟಿರುತ್ತಂತೆ? 100. ನೀನ್ 50% ಮಾಡು, 50% ಮಾಡು ಅಥವಾ 60% ಮಾಡು, ಸೆಲ್ಲಿಂಗ್ ಪ್ರೈಸ್ ಏನಾಗಿರುತ್ತಂತೆ, 100 rupees ಇರುತ್ತಂತೆ. ಆದ್ರೆ ಬಿಯಾಂಡ್ ದಟ್ ಅಂದ್ರೆ 60% ಗಿಂತಲೂ ಜಾಸ್ತಿ ಲೆವೆಲ್ ಆಫ್ ಕೆಪಾಸಿಟಿನಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ 5% ರಿಡಕ್ಷನ್ ಈಸ್ ಕಂಟೆಂಪ್ಲೇಟೆಡ್ ಅಪ್ ಟು 90% ಆಕ್ಚುಲಿಟಿ ಅಂತ ಹೇಳಿದ್ದಾರೆ. ಅಂದ್ರೆ ಅರ್ಥ 60% ಗಿಂತಲೂ ಜಾಸ್ತಿ ಲೆವೆಲ್ ಗೆ ಪ್ರೊಡ್ಯೂಸ್ ಮಾಡಿದ್ರೆ ನಿನ್ನ ಸೆಲ್ಲಿಂಗ್ ಪ್ರೈಸ್ 5% ಕಡಿಮೆ ಆಗುತ್ತಂತೆ. ಅಂದ್ರೆ 100 rupees ಮೇಲೆ 5% ಅಂದ್ರೆ 5 rupees ಆಯ್ತು. ಅಲ್ಲಿಗೆ 100 rupees ಮಾರೋದಾಗ್ತದೆ, 5 rupees ಕಡಿಮೆ ಅಂದ್ರೆ ಎಷ್ಟಕ್ಕೆ ಮಾರ್ತಾ ಇದ್ದೀರಾ, 95 rupees ಮಾರ್ತಾ ಇದ್ದೀರಾ. ಯಾವ ಲೆವೆಲ್ ಅಲ್ಲಿ, 90% ಅಲ್ಲಿ 95 rupees ಗೆ ಮಾರ್ತಾ ಇದ್ದೀರಾ. ಓಕೆನಾ? ಈಗ ನಮಗೆ 95 rupees ಸೆಲ್ಲಿಂಗ್ ಪ್ರೈಸ್ ಬರುತ್ತೆ ಈ ಕೆಪಾಸಿಟಿನಲ್ಲಿ, 90% ಕೆಪಾಸಿಟಿನಲ್ಲಿ 95 rupees ಮಾರ್ತೀವಿ ಅಂತ ಗೊತ್ತಾಯ್ತು. ಆದ್ರೆ ಎಷ್ಟು ರೂಪಾಯಿ ಬರ್ತಾ ಇದೆ, 95 × 18,000 units ಗೆ ಅಂದ್ರೆ ಟೋಟಲ್ 17,10,000 rupees ಮಾರ್ತಾ ಇದ್ದೀವಿ.
ಅಲ್ಲಿಗೆ 95 ರುಪೀಸ್ ಮಾರಿದ್ರೆ ನಿಮಗೆ ಟೋಟಲ್ ಕಾಸ್ಟ್ 74 ರುಪೀಸ್ 67 ಪೈಸೆ ಬಂದಿದೆ, ಕರೆಕ್ಟಾ? ಹಾಗಾದ್ರೆ ಪ್ರಾಫಿಟ್ ಎಷ್ಟು ಬಂದಿದೆ? 95 - 74.67 = 20 ರುಪೀಸ್ 33 ಪೈಸೆ ಬಂದಿದೆ ಪ್ರಾಫಿಟ್ ಇದು. ಹಾಗಾದ್ರೆ ಎಷ್ಟು ಪ್ರಾಫಿಟ್ ಬಂದಿದೆ ನಮಗೆ ಅಂದ್ರೆ 5 + 6 = 11, 4 + 3 ಅಲ್ಲಿಗೆ ಟೋಟಲ್ 3,66,000 ಬಂದಿದೆ. ಫಸ್ಟ್ 95 ಕ್ಯಾಲ್ಕುಲೇಟ್ ಮಾಡ್ತೀವಿ, ಇಲ್ಲಿ ಹಾಕಿ ಈ 95 ಟೋಟಲ್ ಕಾಸ್ಟ್ ನ ಮೈನಸ್ ಮಾಡಿದ್ರೆ ಬರೋದೇ ಪ್ರಾಫಿಟ್. ಅರ್ಥ ಆಯ್ತಾ? ಇಲ್ಲಿ 100 ರುಪೀಸ್ ಅಷ್ಟಕ್ಕೆ ಸೇಲ್ ಮಾಡಿದ್ವಿ, 78 ರುಪೀಸ್ ಟೋಟಲ್ ಕಾಸ್ಟ್ ಆಗಿದೆ. ಇನ್ನು ಪ್ರಾಫಿಟ್ ಎಷ್ಟು ಬರುತ್ತೆ? 22 ರುಪೀಸ್ ಬರುತ್ತೆ ಒಂದ್ ಯೂನಿಟ್ಗೆ, ಕರೆಕ್ಟಾ? 100 × 12,000 ಅಂದ್ರೆ 12 ಲ್ಯಾಕ್ಸ್ ಮಾರಿದೀವಿ. 12 ಲ್ಯಾಕ್ಸ್ ಮಾರಿದ್ರೆ ನಮ್ಗೆ ಕಾಸ್ಟ್ 936 ಬಂದಿದೆ, ಅಲ್ಲಿಗೆ ಟೋಟಲ್ ಪ್ರಾಫಿಟ್ 2,64,000 ರುಪೀಸ್ ಬಂದಿದೆ. ಸಿ ಗೈಸ್, ಈ ಕ್ವಶನ್ ಓಕೆನಾ? ನೀವು ಎಷ್ಟು ಪ್ರಾಬ್ಲಮ್ಸ್ ಆದ್ರೂ ಮಾಡಿ, 1, 2, 3, 10 ಪ್ರಾಬ್ಲಮ್ ಮಾಡಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, 10 ಪ್ರಾಬ್ಲಮ್ ಮಾಡಿದ್ರು ಇಷ್ಟೇ ಪರ್ ಯೂನಿಟ್ ಸೇಮ್ ಇರುತ್ತೆ, ಟೋಟಲ್ ಕಾಸ್ಟ್ ಚೇಂಜಸ್ ಆಗ್ತಾ ಇರುತ್ತೆ ಓಕೆನಾ? ಯಾವುದು ವೇರಿಯಬಲ್ ಕಾಸ್ಟ್, ಅದೇ ಫಿಕ್ಸ್ ಕಾಸ್ಟ್ ಅಲ್ಲ, ಅಂದ್ರೆ ಟೋಟಲ್ ಕಾಸ್ಟ್ ಸೇಮ್ ಇರುತ್ತೆ ಪರ್ ಯೂನಿಟ್ ಚೇಂಜಸ್ ಆಗ್ತಾ ಇರುತ್ತೆ ಓಕೆನಾ? ಈಗ ನಿಮಗೆ ಇನ್ನೊಂದು ಶಾರ್ಟ್ಕಟ್ ಹೇಳ್ಕೊಡ್ತೀನಿ ಏನ್ ಮಾಡೋದು. ಆಲ್ರೆಡಿ ಎಲ್ಲ ಮಾಡಿದೀನಿ ಓಕೆನಾ? ಬೇಕಾದ್ರೆ ಒಂದು 15 ಸೆಕೆಂಡ್ಸ್ ಹಾಗೆ ಬಿಡ್ತೀನಿ, ಬರ್ಕೊಳ್ಳೋ ಹಾಗಿದ್ರೆ ಬರ್ಕೋಬಹುದು ಓಕೆನಾ? ನಾನು ಹೇಳ್ತೀನಿ ಏನ್ ಮಾಡಬೇಕು ಅಂತ, ಶಾರ್ಟ್ಕಟ್ ತೋರಿಸ್ತೀನಿ ಓಕೆನಾ? ಒಂದ್ ನಿಮಿಷ. ಈಗ ಈಗ ಏನ್ ಶಾರ್ಟ್ಕಟ್ ಅಂತ ಹೇಳಿದೆ ಏನದು ಅಂತ ಹೇಳಿದ್ರೆ ನೋಡಿ, ಪರ್ ಯೂನಿಟ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಸೇಮ್ ಇರುತ್ತೆ. ಅದಕ್ಕೆ ನಾವೇನ್ ಮಾಡಬೇಕು, ಈ ಪರ್ ಯೂನಿಟ್ ಇಲ್ಲಿಂದ ಇಲ್ಲಿದೆ ಅಲ್ವಾ, ಇಂಟು 18,000 ಮಾಡಿದ್ರೆ ಏನ್ ಬರುತ್ತೆ ಅದನ್ನ ಟಿಕ್ ಮಾಡಿ ಓಕೆನಾ? ಅಂದ್ರೆ 40, 20, 6 ರುಪೀಸ್, 2 ರುಪೀಸ್ ನ 18,000 ಮಲ್ಟಿಪ್ಲೈ ಮಾಡಿದ್ರೆ ವ್ಯಾಲ್ಯೂಸ್ ಆಗ್ತದೆ. ಇವೆಲ್ಲ ಕೂಡ ಮಲ್ಟಿಪ್ಲೈ ಬೈ 12,000 ಯೂನಿಟ್ಸ್ ಮಾಡಿದ್ರೆ ವ್ಯಾಲ್ಯೂಸ್ ಆಗಿದೆ. ಕ್ಲಿಯರಾ? ನೋಡಿ ಇದು ನೆಕ್ಸ್ಟ್ ಫಿಕ್ಸ್ ಕಾಸ್ಟ್ ಬರೋಣ. ಈಗ ಇಷ್ಟು ಅಮೌಂಟ್ ಡಿವೈಡೆಡ್ ಬೈ ಎಷ್ಟು 18,000 ಮಾಡಿ ನಿಮ್ಗೆ ಪರ್ ಯೂನಿಟ್ ಬರುತ್ತೆ 40,000 / 18,000, 50,000 / 18,000. ಇದು ಅಷ್ಟೇ, ಇಷ್ಟು ಅಮೌಂಟ್ ಡಿವೈಡೆಡ್ ಬೈ 12,000 ಯೂನಿಟ್ಸ್ ಮಾಡಿ, ಡಿವೈಡೆಡ್ ಬೈ 12,000 ಯೂನಿಟ್ಸ್ ಪರ್ ಯೂನಿಟ್ ಬರುತ್ತೆ ಓಕೆನಾ? ಈ ಟೋಟಲ್ನ ಟೋಟಲ್ ಮಾಡಿದ್ರೆ ಇದು ಬರುತ್ತೆ, ಇದನ್ನ ಟೋಟಲ್ ಮಾಡಿದ್ರೆ ಇದು ಬರುತ್ತೆ, ಇದರಲ್ಲಿ ಇದನ್ನ ಮೈನಸ್ ಮಾಡಿದ್ರೆ ಇದು ಬರುತ್ತೆ, ಇದರಲ್ಲಿ ಇದನ್ನ ಮೈನಸ್ ಮಾಡಿದ್ರೆ ಇದು ಬರುತ್ತೆ ಓಕೆನಾ? ಸೊ ಐ ಹೋಪ್ ಫ್ಲೆಕ್ಸಿಬಲ್ ಬಜೆಟ್ 2017 ಅಲ್ಲಿ 14 ಮಾರ್ಕ್ಸ್ ಕೇಳಿದರೆ ನೀವು ಕ್ವಶನ್ ಕೇಳ್ಬೋದು, ಸರ್ ಕ್ಯಾಶ್ ಬಜೆಟ್ ಬರುತ್ತಾ ಫ್ಲೆಕ್ಸಿಬಲ್ ಬಜೆಟ್ ಬರುತ್ತೆ? ನೀವು ಎರಡೂ ಕಲ್ತಿರ್ಲೇಬೇಕು, ಎರಡೂ ಕಲ್ತಿದ್ರೆ ಒಂದು 6 ಮಾರ್ಕ್ಸ್ಗೆ ಒಂದು 14 ಮಾರ್ಕ್ಸ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ 2018 2016 ಒಂದು ಇನ್ನೆರಡು ಪ್ರಾಬ್ಲಮ್ ಫ್ಲೆಕ್ಸಿಬಲ್ ಬಜೆಟ್ ಮಾಡಿಸ್ತೀನಿ ಓಕೆನಾ?